ತ್ಯಾಗ ಇರುತ್ತೆ ಯಾರೋ ಒಬ್ಬರು ನಿದ್ದೆಗೆಟ್ಟು ಎಲ್ಲ ಇದನ್ನ ಬಿಟ್ಟು ಕೆಲಸ ಮಾಡಿರ್ತಾರೆ ಇವತ್ತೇ ನೀವೆಲ್ಲ ಇಲ್ಲಿ ಇಷ್ಟು ಒಳ್ಳೆ ಸಂಸ್ಥೆಯಲ್ಲಿ ಒಂದು ಎಜುಕೇಶನ್ ಪಡಿತಾ ಇದ್ದೀರಾ ಎಲ್ಲ ಕೂತ್ಕೊಂಡು ಇಷ್ಟು ಖುಷಿಯಾಗಿ ಹೆಮ್ಮೆಯಿಂದ ನಿಮ್ಮ ಕಾಲೇಜಲ್ಲಿ ಇದ್ದೀರಾ ಅದಕ್ಕೆ ಮೂಲ ಕಾರಣ ಆ ಮಹಾನ್ ಜೀವ ಆ ಮಹಾನ್ ಭಾವ ಮಾಡಿದಂತ ಒಂದು ಕೆಲಸ ಇವತ್ತು ಅವರನ್ನ ನೆನೆಸ್ಕೊಳ್ಳುವಂತ ಈ ಫೌಂಡರ್ಸ್ ಡೇ ಏನಿದೆ ನಿಜವಾಗ್ಲೂ ಅರ್ಥಪೂರ್ಣ ಸ್ವಾಮೀಜಿಗಳು ಅಷ್ಟೇ ನಮ್ಮ ನಿರ್ಮಾನಂದ ಸ್ವಾಮೀಜಿಗಳು ಅದಾದ ಮೇಲೆ ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಏನಿದೆ ಕಟ್ಟಿದ್ದಾರೆ ಅಥವಾ ಈ ಒಂದು ಮಠ ಏನಿದೆ ಸಾಮಾನ್ಯದ್ದಲ್ಲ ಇದರ ವಿಸ್ತೀರ್ಣ ದೊಡ್ಡದು ಎಲ್ಲ ರೀತಿಯ ಸಾಧಕರು ಎಲ್ಲ ರೀತಿಯ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಅವರದೇ ಆದ ಸ್ಥಾನ ಗಳಿಸಿರುವಂತ ಹಲವಾರು ವ್ಯಕ್ತಿಗಳಿರುವಂತ ಒಂದು ಸಮುದಾಯ ಅದನ್ನ ತೂಗಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಸಮಸ್ಯೆ ಅಂದ್ರೆ ಸಾಮಾನ್ಯದ ವಿಷಯನೇ ಅಲ್ಲ ಅಚ್ಚುಕಟ್ಟಾಗಿ ಅದನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಅವರು ಹಾಕಿಕೊಟ್ಟಿರೋ ದಾರಿಯಲ್ಲಿ ಸಾಕಷ್ಟು ಜನ ನಡೆಯುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಒಂದು ಸಮಾಜದಲ್ಲಿ ಸರ್ಕಾರಗಳಿರ್ಬೋದು ಸಂಸ್ಥೆಗಳಿರ್ಬೋದು ಏನೇ ಮಾಡ್ತಾ ಇದ್ರು ನಮ್ಮ ಭಾರತ ದೇಶ ಇಷ್ಟು ಆರಾಮಾಗಿರೋದಕ್ಕೆ ಯಾಕಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಹೊರಗಡೆ ಹೋದಾಗ ನಮ್ಮ ದೇಶ ಟ್ರಾಫಿಕ್ ಹೇಗಿದೆಯೋ ಹಾಗೆ ನೋಡೋರು ತುಂಬಾ ಕ್ಲಮ್ಸಿ ಆಗಿ ಕಾಣುತ್ತೆ ಬಟ್ ಅದ್ರಲ್ಲಿ ಏನೋ ಒಂದು ಲ್ಯಾಂಗ್ವೇಜ್ ನಮಗೆ ಗೊತ್ತಿರುತ್ತೆ ಯಾರು ಬರ್ತಾ ಇದ್ರು ಕಣ್ಣಲ್ಲೇ ಗೊತ್ತಾಗುತ್ತೆ ನಮಗೆ ಫಸ್ಟ್ ಅವ್ರು ಹೋಗ್ತಾರ ನಾವು ಹೋಗ್ತೀವ ಅಂತ ಅದರದೇ ಆದ ಒಂದು ಬ್ಯೂಟಿ ಇದೆ ಅದೇ ರೀತಿ ನಮ್ಮ ಸಮಾಜದ ಒಂದು ಸಿಸ್ಟಮ್ ಇದೆಯಲ್ಲ ಅದರಲ್ಲೇ ಒಂದು ಬ್ಯೂಟಿ ಇದೆ ಈ ರೀತಿ ಸಂಸ್ಥೆಗಳು ಬಂದು ಆ ಒಂದು ಇಂಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡಿ ಇವತ್ತು ಸಮಾಜನ ಅದ್ರ ಸ್ವಾಸ್ಥ್ಯನ ಕಾಪಾಡಿಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇರೋದು ದೊಡ್ಡ ವಿಷಯ ಹಾಗೂ ನಮ್ಮ ಶೇಖರ ಸ್ವಾಮೀಜಿ ಅವರು ಆಗ್ಬೋದು ಈ ಒಂದು 10 ವರ್ಷ ಲಾಸ್ಟ್ ಟೈಮ್ ನಾನು ಸ್ವಾಮೀಜಿ ಜೊತೆ ಬಂದಿದ್ದೆ ದೊಡ್ಡ ಸ್ವಾಮೀಜಿ ಇದ್ದಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಅವಾಗಿಂದ ಇವಾಗವರೆಗೂ ಪ್ರತಿ ಸಲ ಬಂದಾಗ್ಲೂ 10 ಪಟ್ಟು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ 10 ಪಟ್ಟು ಬೆಳೆದಿರುತ್ತೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಯಾವುದೇ ಆದ ಒಂದು ಬೇರೆ ಬೇರೆ ಸಂಸ್ಥೆಗಳು ಪ್ರೈವೇಟ್ ಸಂಸ್ಥೆಗಳು ಏನ್ ಮಾಡ್ತಿದೀವೋ ಎಲ್ಲದಕ್ಕಿಂತ ಎಲ್ಲ ಟಾಪ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೋದು ಎಲ್ಲ ಇದನ್ನು ಅವ್ರು ಮಾಡ್ತಾ ಇದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಶಕ್ತಿ ಕೊಡ್ಲಿ ಮಾತಾಡೋ ಕಷ್ಟ ಆಗುತ್ತೆ ನನಗೆ ತುಂಬಾ ದಿನ ಆಗೋಗಿದೆ ನಿಜ ಹೇಳ್ಬೇಕಂದ್ರೆ ಸ್ಟೇಜ್ ಮೇಲೆ ಬಂದು ಒಂದು ಫಂಕ್ಷನ್ ಮಾಡಿ ನಾನು ತುಂಬಾ ದಿನ ಆಗೋಗಿದೆ ಅಂಡ್ ಇಲ್ಲಿ ಗಣ್ಯರಿದ್ದಾರೆ ನಮ್ಮ ಸೋಮಶೇಖರ್ ಸರ್ ಆಗ್ಬೋದು ಗೋವಿಂದ ರಾಜು ಸರ್ ಆಗ್ಬೋದು ಅವ್ರ ಕೊಡುಗೆಗಳ ಬಗ್ಗೆನೂ ಸ್ವಾಮೀಜಿ ಹೇಳ್ತಾ ಇದ್ರು ಬರ್ತಾ ಆ ರೀತಿ ಎಲ್ಲ ಒಟ್ಟಿಗೆ ನಿಂತು ಕೆಲಸ ಮಾಡೋದ್ರಿಂದ ಸಮಾಜ ಚೆನ್ನಾಗಿರುತ್ತೆ ಅವ್ರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಕೇಳ್ತೀನಿ ಇನ್ನು ನಮ್ಮಂತವ್ರೇನು ನಾವು ಒಂದೇ ಹೇಳಕ್ ಸಾಧ್ಯ ನಿಮ್ನ ಎಂಟರ್ಟೈನ್ ಮಾಡೋ ಕೆಲಸ ನಮ್ದು ಬಹಳ ಚಿಕ್ಕ ಕೆಲಸ ಆ ಕೆಲಸಕ್ಕೆ ನೀವು ಕೊಡೋ ಗೌರವ ದೊಡ್ಡದು ಆ ಗೌರವಕ್ಕೆ ನಾನು ಸದಾ ಚಿರಋಣಿ ಒಂದು ಮಾತು ನೀವೆಲ್ಲರೂ ಸ್ಮರಿಸ್ಕೊಂಡ್ರಿ ಥ್ಯಾಂಕ್ ಮಾಡಿದ್ವಿ ಆದ್ರೆ 1 ಸೆಕೆಂಡ್ ಪ್ಲೀಸ್ ಸೈಲೆನ್ಸ್ 1 ಸೆಕೆಂಡ್ ನಾನು ಯಾವಾಗಲೂ ನಿಮ್ಮಂತವರನ್ನ ನೋಡಿದಾಗ ಯಾರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಅಂದವ್ರಿಗೆ ಯಾವಾಗೂ ಕೇಳ್ತೀನಿ ಇಲ್ಲಿ ಎಷ್ಟೊಂದು ಜನ ಮುಂದಿನ ದಿನಗಳಲ್ಲಿ ಇತಿಹಾಸ ಸೃಷ್ಟಿಸೋ ಅಂತಹ ನಮ್ಮ ಯಂಗ್ ಜನರೇಷನ್ ಇದ್ದಾರೆ ದಯವಿಟ್ಟು ನಿಮ್ಮ ಸಕ್ಸಸ್ ಸೂತ್ರವನ್ನ ಹೇಳ್ಬಹುದಾ ನಿಮ್ಮ ಸಕ್ಸಸ್ ಸೂತ್ರ ಆಕ್ಚುಲಿ ನೋಡಿದ್ರೆ ನಾನು ಎಲ್ಲಾ ಸ್ಟೇಟ್ ಇಂದ ಎಲ್ಲಾ ಭಾಷೆ ಎಲ್ಲಾ ಒಂದು ರಾಜ್ಯಗಳಿಂದ ಎಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಐ ಥಿಂಕ್ ಕನ್ನಡದಲ್ಲೇ ಹೇಳ್ತೀನಿ ನೀವು ಇಲ್ಲೇ ಇರೋದ್ರಿಂದ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಸಕ್ಸಸ್ ಸೂತ್ರ ಅಂತ ಏನಿಲ್ಲಮ್ಮ ಪ್ರತಿಯೊಬ್ಬರಿಗೂ ಏನೋ ಒಂದು ಒಳಗೆ ಆತ್ಮ ಒಂದು ವಾಯ್ಸ್ ಇರುತ್ತೆ ಏನೋ ಹೇಳುತ್ತೆ ನೀವೇನೋ ಮಾಡಬೇಕು ನಿಮಗೇನೋ ಒಂದು ಆಸೆ ಅಂತಿರೋದನ್ನ ಅಥವಾ ಗುರಿ ಅಂತಿರೋ ಒಂದು ಒಳಗಡೆ ಒಂದು ವಾಯ್ಸ್ ನಿಮ್ಗೆ ಹೇಳ್ತಾ ಇರುತ್ತೆ ಬಟ್ ಸುತ್ತ ಸಮಾಜದಲ್ಲಿ ಆ ವಾಯ್ಸ್ ನ ತುಳಿಯೋಕೆ ತುಂಬಾ ಜನ ಇರ್ತಾರೆ ಅಂದ್ರೆ ಪ್ರತಿಯೊಬ್ರು ನಾನೇನೋ ಮಾಡ್ತೀನಿ ಅಂದ ತಕ್ಷಣ ನೀನ್ ಹೆಂಗ್ ಮಾಡ್ತೀಯ ನಿನ್ ಕೈಲಿ ಆಗುತ್ತಾ ಅಂತ ಹೇಳೋದಿರುತ್ತೆ ಫಸ್ಟ್ ಅದನ್ನ ಗೆಲ್ಬೇಕು ಕಿವಿ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು ಒಳ್ಳೇದನ್ನ ಮಾತ್ರ ತಗೋಬೇಕು ಬರೀ ಹೊಗಳಿಕೆ ಅಂತಲ್ಲ ನಾನು ಹೇಳ್ತಾ ಇರೋದು ಯಾರು ನಿಮ್ ಸುತ್ತಮುತ್ತ ನಿಮ್ ಪರಿಸರ ಬಹಳ ಮುಖ್ಯ ಆಗುತ್ತೆ ಯಾವಾಗ್ಲೂ ಯಾರು ಬದುಕಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತಿರ್ತಾರೋ
ಒಳ್ಳೆದು ಮಾಡಬೇಕು ಅಥವಾ ಇನ್ನು ಬೆಟರ್ ಮಾಡ್ಕೋಬೇಕು ಅಂತ ಇರ್ತಾರೋ ಅಂತವರನ್ನ ಮಾತ್ರ ಸುತ್ತ ಇಟ್ಕೊಳ್ಳಿ. ಯಾರು ಬರಿ ಕೊರಕ್ತಾ ಇರ್ತಾರೋ ಅದಾಗಲ್ಲ ಇದಾಗಲ್ಲ ಅದು ಕಷ್ಟ ಇದು ಕಷ್ಟ ಅಂತವ್ರನ್ನ ಯಾರನ್ನ ಎಂಟರ್ಟೈನ್ ಮಾಡಕ್ ಹೋಗ್ಬಿಡಿ. ಅದು ಅವ್ರ ತಲೆಯಲ್ಲಿ ಕಟ್ಕೊಂಡಿರೋ ಪ್ರಪಂಚ, ಆ ಪ್ರಪಂಚ ಕೆಟ್ಟದಾಗಿರುತ್ತೆ. ನೀವು ನೋಡೋ ಪ್ರಪಂಚ ಚೆನ್ನಾಗಿರ್ಬೇಕು. ನೀವೇನ್ ಅನ್ಕೋತೀರಾ, ನೀವೇನ್ ನಾವು ಒಳ್ಳೆಯವರು ಅನ್ಕೊಂಡ್ರೆ ಪಕ್ಕದಲ್ಲಿರೋರು ಒಳ್ಳೆಯವರು, ನಾವು ಕೆಟ್ಟವರು ಅನ್ಕೊಂಡ್ರೆ ಕೆಟ್ಟವರು. ಸೊ ಎಲ್ಲ ನಿಮ್ ತಲೆಯಲ್ಲಿ ಇರುತ್ತೆ. ಸೊ ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಲ್ಲಿ ಇವಾಗ ಏನಂದ್ರೆ ನಿಮ್ಗೆ ಏನಾದ್ರೂ ಒಂದು ಕೆಟ್ಟದಾಕೋರೆ ಜಾಸ್ತಿ ಇರ್ತಾರೆ, ಅವಾಯ್ಡ್ ಮಾಡ್ಕೊಳ್ಳಿ. ಎಷ್ಟು ನೀವು ದೂರ ಇರ್ತೀರಾ, ಎಷ್ಟು ನಿಮ್ ಗುರಿ ಕಡೆ ಇದು ಮಾಡ್ತೀರಾ, ಎಲ್ಲಾನು ಸಾಧ್ಯ, ಎಲ್ಲ ತುಂಬಾ ಸಿಂಪಲ್ ಅನ್ಸುತ್ತೆ. ನನ್ನಂತೂ ಇವತ್ತೇನಾದ್ರೂ ಒಂದು ಕೆಲಸ ಮಾಡಿದೀನಿ ಅಂದ್ರೆ ಜಾಸ್ತಿ ಅವ್ರಿವ್ರ ಮಾತು ಕೇಳಿಲ್ಲ, ನನಗೆ ಏನನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗಿದ್ದೀನಿ, ಜನಗಳು ನಂಬಿದೀನಿ. ಒಳ್ಳೆ ಕೆಲಸ ಮಾಡಿದಾಗ ನೀವು ಆಶೀರ್ವಾದ ಮಾಡಿದ್ದೀರಾ, ನೀವು ಯಾವತ್ತು ತಾರತಮ್ಯ ಮಾಡಲ್ಲ ಅನ್ನೋದು ನನಗೆ ಗೊತ್ತು. ಒಳ್ಳೆ ಕೆಲಸ ಮಾಡಿದ್ರೆ ಚಪ್ಪಾಳೆ ತಟ್ತೀರಾ, ಒಳ್ಳೆ ಕೆಲಸ ಇಲ್ಲ ಅಂದ್ರೆ ತಟ್ಟಿ ಬುದ್ಧಿ ಹೇಳ್ತೀರಾ, ಅಷ್ಟು ನಂಬಿಕೆ ನನಗಿದೆ. ಒಳ್ಳೆ ಕೆಲಸ ಮಾಡಿ, ಒಳ್ಳೇದನ್ನ ನಂಬಿ. ಬಟ್ ಅನ್ಕೇಡಾಗ್ತಿದೆ, ನಾನೇ ಹೇಳ್ತೀನಿ ಕರೆಕ್ಟಾಗಿ ಅಡಿಗೆ ಬೆಂದ ಮೇಲೆ ಬಡಿಸ್ಬೇಕು, ಮುಂಚೆನೆ ಮಾಡೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನೀವೆಲ್ಲ ಇಷ್ಟಪಡೋ ಕೆಲಸ ಆಗುತ್ತೆ. ಥ್ಯಾಂಕ್ ಯು. ಕರ್ನಾಟಕನ ಜನ ನೋಡ್ತಿರೋ ಅಂತ ಪರಿಗೆ ಅದು ನಿಮ್ಮಿಂದ ಧನ್ಯವಾದಗಳು ಯಶ್ವರೇ.